ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಪ್ರೆಸ್ನವರಾಗಲಿ, ಎಲ್ಲ ನನ್ನ ಆತ್ಮೀಯರು, ಎಲ್ರಿಗೂ ನಿಮ್ಮ ವಿನೋದ್ ಪ್ರಭಾಕರ್ ಮಾಡುವ ನಮಸ್ಕಾರಗಳು. ಹಾಗೆ ನಾನು ಇಲ್ಲಿಗೆ ಬಂದಿದ್ದು ಫಸ್ಟ್ ಆಫ್ ಆಲ್ ನನಗೆ ನನ್ನ ಒಂದು ತಮ್ಮನಾದ ಜಯದ್ ಇವರಿಂದನೇ ಬಂದಿದ್ದು. ನಿಜ ತುಂಬಾ ಆಗಲೇ ಜಯತೀರ್ಥ ಸರ್ ಹೇಳ್ತಿದ್ರು ಅವರೊಂದು ವ್ಯಕ್ತಿತ್ವ ಬಗ್ಗೆ. ನಾನು ಫಸ್ಟ್ ನೋಡಿದಾಗ ಒಂದು ಕ್ಯೂಟ್ ಹ್ಯಾಂಡ್ಸಮ್ ಬಾಯ್, ವೆರಿ ಕ್ಯೂಟ್, ಬಟ್ ಫುಲ್ ಆಫ್ ಆ್ಯಟಿಟ್ಯೂಡ್ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅಷ್ಟೇ ಡೌನ್ ಟು ಅರ್ತ್, ಏನೇ ಯಾರೇನೇ ಹೇಳಿದ್ರು ಕಲಿಯುವಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಅವರು ಮೈಂಡ್ ಯಾವುದನ್ನು ಬ್ಲಾಕ್ ಮಾಡ್ಕೊಂಡ್ಲೆ, ನನಗೆ ಗೊತ್ತು ನಮ್ಮ ತಂದೆ ಇವರು, ನಮ್ಮ ತಂದೆ ಅದು, ಅಥವಾ ನಾನು ಇಂಥವನು, ನಾನು ಈ ಫ್ಯಾಮಿಲಿಯಿಂದ ಬಂದಿರೋನು ಅಂತ ಯಾವುದೇ ಒಂದು ಅಹಂ ಇಲ್ಲದೆ ಇವತ್ತು ಇಂಡಸ್ಟ್ರಿಗೆ ಕರೆಕ್ಟಾಗಿ ಹೇಳಿ ಮಾಡಿಸಿದಂಥ ಒಬ್ಬ ಹುಡುಗ ಜಯದು. ನಿಜ ಹೇಳಬೇಕು ಅಂದರೆ ಈಗಾಗಲೇ ಸರ್ ಹೇಳಿದ್ರು, ತಿಲಕ್ ಸರ್ ಹೇಳ್ತಿದ್ರು 100%, ಬಿಕಾಸ್ ನೀವೆಲ್ಲರೂ ನೋಡೋಕ್ಕೆ ಮುಂಚೆ ಸಾಂಗ್ನ ನಾನು ನೋಡಿದ್ದೀನಿ. ಐ ಥಿಂಕ್ ಅವ್ರ ಆಫೀಸಲ್ಲಿ ತೋರಿಸಿದ್ರು, ಭಾಳ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಅದನ್ನೇ ಹೇಳಿದೆ, ಫಸ್ಟ್ ಟೈಮರ್ ಅಂತಲೇ ಅನಿಸಲ್ಲ, ಬ್ಯೂಟಿಫುಲ್ಲಾಗಿ ಮಾಡಿದೆಯಪ್ಪ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಯಾ ಅಂತ ಒಂದು ಕ್ರಿಟಿಕ್ ಕೇಳಿದ್ರಿ ನೀವು. ಆ್ಯಕ್ಚುಲಿ ನಾನು ಹೇಳ್ಬೋದಮ್ಮ ಸನಲ್ ಅವರು, ಇಲ್ಲ ನೋ ಅಂದಮೇಲೆ ನಾವು ಕೇಳಲೇಬೇಕು ಅದನ್ನ. ವಿ ವಾಂಟ್, ವಾಟ್ ಇಸ್ ಇಟ್, ವಿ ವಾಂಟ್ ಟು ನೋ ವಾಟ್ ಇಸ್ ಇಟ್. ಇಲ್ಲಮ್ಮ, ಎಲ್ಲೋ ಒಂದ್ ಕಡೆ ಫಸ್ಟ್ ಸಾಂಗ್ ತೋರಿಸಿದ್ರು, ನಾನು ಹೇಳಿದೆ ನಿಮಗಿಂತ ಚೆನ್ನಾಗಿ ಕಾಣಿಸ್ತಾ ನೋಡ್ಗ, ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಸೊ ಹಾಗೆ ನಾಗೇಂದ್ರ ಪ್ರಸಾದ್ ಸರ್, ನಿಮ್ಮ ಬಗ್ಗೆ ನಾವು ಮಾತಾಡಕ್ ಅಷ್ಟು ದೊಡ್ಡವರು ಅಲ್ಲ. ಸೊ ಭಾಳ ಬ್ಯೂಟಿಫುಲ್, ಅದ್ಭುತವಾದ ಒಂದು ಸಾಹಿತ್ಯ ಕೊಟ್ಟಿದ್ದೀರ. ಆ್ಯಂಡ್ ಅಜನೀಶ್ ಸರ್, ಅಫ್ಕೋರ್ಸ್ ವಿ ಆರ್ ಆಲ್ ಯುವರ್ ಫ್ಯಾನ್ಸ್, ಬ್ಯೂಟಿಫುಲ್ ಸರ್. ಆ್ಯಂಡ್ ಅದ್ವೈತ್ ಸರ್ ಅವರ ಒಂದು ಸಿನಿಮಾಟೋಗ್ರಫಿ ಅಲ್ಲ, ಬ್ಯೂಟಿಫುಲ್. ನನಗೆ ಅವರು ಒಂದು ಮೊಬೈಲ್ ಫೋನಲ್ಲಿ ತೋರಿಸಿದ್ರು, ಅಮೇಝಿಂಗ್ ಸಿನಿಮಾಟೋಗ್ರಫಿ. ಆ್ಯಂಡ್ ಅದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ತಿಲಕ್ ಸರ್, ಬಿಕಾಸ್ ನಾನು ಒಬ್ಬ ನಿರ್ಮಾಪಕನಾಗಿ ಇವತ್ತು ಲಂಕಾಸುರ ಸಿನಿಮಾ ಮಾಡ್ತಿದ್ದೀನಿ. ಸೊ ನನಗೆ ಗೊತ್ತಿದೆ ಎಷ್ಟು ನಿರ್ಮಾಪಕನ ಒಬ್ಬ ಒಂದು ಕಷ್ಟ. ಆ್ಯಂಡ್ ಅಫ್ಕೋರ್ಸ್ ಲೊಕೇಶನ್ ಪರ್ಮಿಷನ್ಗಳಾಗಲಿ, ಈಗಲೇ ಕೇಳ್ತಿದ್ರಿ ನೀವೆಲ್ಲ, ಕೇಳ್ತಿದ್ರಿ ಲೊಕೇಶನ್ಗಳು ಹೆಂಗೆ ತೊಗೊಂಡ್ರಿ ಅಂತ. ಬಟ್ ಭಾಳನೇ ಕಷ್ಟ ಇದೆ ಈ ಲೊಕೇಶನ್ ಪರ್ಮಿಷನ್ಗಳು ತೊಗೊಳೋದೆಲ್ಲ, ಭಾಳನೇ ಕಷ್ಟ ಇದೆ. ಹ್ಯಾಟ್ಸ್ ಆಫ್ ಟು ಹೆಮ್, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರ. ಆ್ಯಂಡ್ ಇದೇ ಥರದ್ದು 100 ಸಿನಿಮಾ ಬರಬೇಕು ಸರ್ ನಿಮ್ಮ ಕಡೆಯಿಂದ, ಬರಲೇಬೇಕು. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ನಿಮ್ಮಂಥ ಪ್ರೊಡ್ಯೂಸರ್ಸ್ಗಳು ಬರಲೇಬೇಕು, ಇರಬೇಕು ಸರ್. ಒಳ್ಳೆ ಸಿನಿಮಾಗಳು ಮಾಡಬೇಕು ಹಾಗೆ. ಆ್ಯಂಡ್ ನನ್ನ ತಮ್ಮನಾದಂಥ ನಮ್ಮ ಜೂನಿಯರ್ ರೆಬಲ್ ಸ್ಟಾರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಯಾವುದೋ ಫಂಕ್ಷನಲ್ಲಿ ನಾವು ಭೇಟಿ ಮಾಡಬೇಕಾಗಿತ್ತು, ನಾವಿಬ್ಬರು ಫೋನಲ್ಲಿ ಕೋಆರ್ಡಿನೇಟ್ ಮಾಡ್ತಾನೆ ಇರ್ತೀವಿ, ದೋ ಬಂದೆ ಅಂತ ಟೆಕ್ಸಣ ಎಲ್ಲಿದೆಯಾ ಅಂತಾರೆ, ದೋ ಬಂದೆ ಅಂತೀನಿ, ಅವ್ರು ಹೊರಡ್ತಿರ್ತಾರೆ ನಾನು ಬರ್ತಿರ್ತೀನಿ. ಬಟ್ ಅಫ್ಕೋರ್ಸ್ ಇಲ್ಲಿ ಸಿಕ್ಕಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಸೋನಾಲ್ ಅವರು, ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್. ಅಫ್ಕೋರ್ಸ್ ಮೂರು ಜನ ಹೀರೋಸ್ ಇದ್ರೆ ಖಂಡಿತ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಮೌ, ನೀವು ಸುಮ್ಮನೆ ರೀ. ಖಂಡಿತ ಯಶ್ ಅವ್ರು ಬಂದಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಪ್ಲೆಜರ್ ಟು ಸಿ ಯು ಹಿಯರ್. ವೇಲು ಸರ್, ಥ್ಯಾಂಕ್ ಯು ಆ್ಯಂಡ್ ಫಾರ್ ಸಪೋರ್ಟಿಂಗ್ ದಿಸ್ ಯಂಗ್ ಟ್ಯಾಲೆಂಟ್, ಎ ಫುಲ್ ಆಫ್ ಟ್ಯಾಲೆಂಟ್ ಸರ್. ಬಿಕಾಸ್ ನಾನು ನೋಡಿದೆ ಬಿ ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ, ಆ್ಯಂಡ್ ಆ್ಯಕ್ಟಿಂಗ್ ಆಗಲಿ, ಆ್ಯಂಡ್ ಪರ್ಫಾರ್ಮೆನ್ಸ್ ಆಗಲಿ, ತುಂಬಾ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ರಿ ಎಲ್ಲನೂ. ಯಾವ ಥರ ಹೇಳಬೇಕು ಅಂದರೆ ಈಸ್ ನಾಟ್, ಅದನ್ನೇ ಹೇಳಿಲ್ವ, ಈಸ್ ನಾಟ್ ದಟ್ ಬ್ಲಾಕ್ ಮೈಂಡ್ ಆಫ್ ಪರ್ಸನ್, ಲೈಕ್ ನಾನು ಕಲಿಬೇಕು, ನಾನು ಇನ್ನೂ ಕಲಿಬೇಕು, ನನ್ನ ದುಡ್ಡಿನ ಅಹಮಿಲ್ಲ, ನಾನು ಇನ್ನೂ ಕಲಿಬೇಕು ಅಂತಲೇ ಇದೆ. ಸೊ ಒಳ್ಳೆಯದಾಗತ್ತೆ ಜಯದ್, ಆ್ಯಂಡ್ ಒಳ್ಳೆ ಒಂದು ಸಿನಿಮಾ ಕೊಟ್ಟಿದ್ದೀರ, ಬ್ಯೂಟಿಫುಲ್. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ. ಐ ಥಿಂಕ್ ಡೇಟ್ ಹೇಳ್ಬೋದಾ, ಇಲ್ಲ ರಿಲೀಸ್ ನೆಕ್ಸ್ಟ್ ಸಿನಿಮಾ ಬರ್ತಿದೆ, ಥಿಯೇಟರ್ಸಲ್ಲೇ ಹೋಗಿ ನೋಡಿ. ಯಾಕಂದರೆ ಥಿಯೇಟರ್ಸಲ್ಲಿ ನೋಡಿದಾಗ ನಿಮ್ಮ ಈ ಒಂದು ವಿಷುವಲೈಸೇಷನ್ ಬ್ಯೂಟಿಫುಲ್ ಆಗಿದೆ, ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನನ್ನನ್ನು ಕರೆದಿದ್ದಂತ ಜಯದ್ ಅವರಿಗೆ ಒಳ್ಳೆಯದಾಗಲಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾಧ್ಯಮದವ್ರಿಗೆ ಜಯದ್ ಸರ್ ಮಾತಾಡಿದ ತಕ್ಷಣ ಇಂಟ್ರಾಕ್ಷನ್ಗೆ ಅವಕಾಶ ಕೊಡೋಣ. ಎಸ್ ಜಯದ್ ಸರ್, ಸರ್ ಡೆಫಿನೆಟ್ಲಿ ಇವಾಗ ಆ ಕಡೆ ಈ ಕಡೆ ಇದರಲ್ಲ ಸರ್, ದೇ ಆರ್ ಯುವರ್ ಪಿಲ್ಲರ್ಸ್ ಆಲ್ವೇಸ್ ಟಿಲ್ ಯು ಆರ್ ಅನ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ನಿಮ್ಮ ಪಾದಗಳನ್ನ ಇಟ್ಟು ಊರವರೆಗೂ ಅವ್ರು ನಿಮ್ ಜೊತೆ ಇರ್ತಾರೆ, ಬೆನ್ನಿಂದ ಸಪೋರ್ಟ್ ಆಗಿ ನಿಂತಿದ್ರಲ್ಲ ಆ ದೈತ್ಯ, ಅವರು ಕೂಡ ಜೊತೆಗಿರ್ತಾರೆ. ಅಂದ ಮೇಲೆ ಜಸ್ಟ್ ಇಮ್ಯಾಜಿನ್ ಯುವರ್ ಸ್ಟ್ರೆಂತ್,
ಯು ಹ್ಯಾವ್ ಟು ಸ್ಪೀಕ್ ನೌ. ನಾನು ಅದೊಂದು ಹೇಳ್ತೀನಿ, ಯಾಕಂದ್ರೆ ನಾನು ಫೋನ್ ಮಾಡಿದ್ದೆ, ಫೋನ್ ಮಾಡಿದಾಗ ಮಾತಾಡ್ತಿದ್ದಾಗ ಹೇಳಿದೆ ಟೈಗರ್ ಹೋಗಿ ಬನ್ನಿ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ವೆರಿ ಹ್ಯಾಪಿ, ಇಲ್ಲ ಹೋಗಿ ಬರ್ತಿದ್ದೀವಿ ಅಂದರೆ ಇಲ್ಲ ಎಲ್ಲರೂ ಹೋಗಿ ಬನ್ನಿ ಅಂತಲೇ ಹೇಳಿದ್ರು. ಸೊ ಅವರ ಒಂದು ಶಕ್ತಿ ಖಂಡಿತ, ಅವರ ಅಭಿಮಾನಿಗಳ ಶಕ್ತಿ ನಿಮ್ಮ ಜೊತೆ ಇರುತ್ತೆ, ಅವರು ಕಾಪಾಡ್ತಾರೆ ಖಂಡಿತ. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.